ನೋಡಿ, ಮಹಾತ್ಮ ಗಾಂಧಿ ಜಯಂತಿ ದಿನ ಬದನಾಳಲ್ಲಿ ಇಲ್ಲೇ ಬಂದು ಮಹಾತ್ಮ ಗಾಂಧೀಜಿಯವರು ಎರಡು ಬಾರಿ ಇಲ್ಲಿಗೆ ಬಂದಿದ್ದಾರೆ. 1927 ಬಂದು ಇದೇ ಜಾಗಕ್ಕೆ ಬಂದು ಅಲ್ಲಿ ಅವರು ಜನರ ಉದ್ದೇಶಿಸಿ ಮಾತನಾಡಿದ್ದಾರೆ. ಆ ಫೋಟೋಗ್ರಾಫ್ ಕೂಡ ಇಲ್ಲೇ ಇದೆ. ಇಲ್ಲಿ ಚರ್ಕ ಒಂದು ಖಾದಿ ಗ್ರಾಮ ಉದ್ಯೋಗ ಸ್ಥಾಪನೆ ಮಾಡಬೇಕು ಅಂತ ಬಯಸಿದ್ದಾರೆ. ಅದು ನಡೆದಿದೆ. ಇದು ಯಾವ ಸ್ಥಿತಿಯಲ್ಲಿ ಇತ್ತು ಅಂತ ಗೊತ್ತಿದೆ. ನಾವು ಇಲ್ಲೆಲ್ಲ ಬಂದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ರೆಡಿ ಮಾಡಿ ಇಲ್ಲೇ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ರಾಹುಲ್ ಗಾಂಧಿಯವರು ಮತ್ತು ರಾಜ್ಯದ ಎಲ್ಲ ನಾಯಕರುಗಳು ಮತ್ತು ರಾಷ್ಟ್ರದಿಂದ ಬಂದಂಥ ಎಲ್ಲ ರಾಷ್ಟ್ರೀಯ ಯಾತ್ರಿಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ನಾಯಕರುಗಳು ಮತ್ತು ರಾಷ್ಟ್ರೀಯ ಯಾತ್ರಿಗಳು ಮತ್ತು ಲೋಕಲ್ಗೆ ನಾವಿಲ್ಲಿ ಜಾಸ್ತಿ ದೊಡ್ಡ ಜನಸಂಖ್ಯೆ ಸೇರ್ಸೋಕ್ಕೆ ಹೋಗಿಲ್ಲ. ಇದು ರೋಡು ಇಲ್ಲಿ ಚಿಕ್ಕದಾಗಿದೆ, ಜನ ಬರೋದು ತೊಂದರೆ ಆಗ್ತದೆ ಅಂತ ನಾವು ಇದನ್ನು ಇಲ್ಲಿ ಮಾಡಿದ್ದೇವೆ. ಜೊತೆಗೆ ಅವರು ಶ್ರಮದಾನ ಮಾಡಿದ್ದಾರೆ. ಏನು ಆ ಶ್ರಮ ಅಂತ ಅಂದರೆ, ಬೇರೆ ಜನಾಂಗಕ್ಕೂ ಪರಿಶಿಷ್ಟ ಜಾತಿಯವ್ರಿಗೂ ಕೂಡ ಸವರ್ಣೀಯರಿಗೂ ಅವರು ಕೂಡ ಸೇರುವಂಥ ರಸ್ತೆ ಇರಲಿಲ್ಲ ಇಲ್ಲಿ. ಅದನ್ನು ಫೋಟೋಗ್ರಾಫ್ ಮಾಡಿದ್ದೀವಿ ನಾವು, ಅದನ್ನು ಬೇಕಾದ್ರೆ ಮಾಡ್ತೀವಿ. ಅದನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸಿ ಹೊಸದಾಗಿ ರೋಡ್ ಮಾಡಿ ಇಬ್ಬರಿಗೂ ಒಂದು ಲಿಂಕು, ಒಂದು ಸೇತುವೆಯನ್ನು, ಒಂದು ಬಾಂಧವ್ಯವನ್ನು ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೇವೆ. ಈ ಒಂದು ಪವಿತ್ರವಾದಂಥ ಐತಿಹಾಸಿಕ ದಿನ ಇದು. ಶುಭಗಳಿಗೆ, ಶುಭವಾರ, ಗಾಂಧಿ ಜಯಂತಿ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಶ್ರಮದಾನವನ್ನು ಇಲ್ಲಿ ಮಾಡಿದ್ದಾರೆ. ಸರ್, ಸೋನಿಯಾ ಗಾಂಧಿ ನಾಳೆ ಎಷ್ಟೊತ್ತಿಗೆ ಬರ್ತಾರೆ? ಕಾರ್ಯಕ್ರಮದ ರೂಪುರೇಷೆ ಏನು ಸರ್? ನೋಡಿ, ಸೋನಿಯಾ ಗಾಂಧಿಯವರ ಕಾರ್ಯಕ್ರಮ ಬರಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ. ಆ ಟೈಮು ಅಲ್ಲಿಂದನೇ ರಿಲೀಸ್ ಆಗ್ತದೆ. ನನಗೆ ನಾನು ಅದನ್ನು ತಿಳಿಸೋಕ್ಕೆ ನಿಮ್ಗೆ ಹೋಗೋದಿಲ್ಲ, ಬಟ್ ಅವರು ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ.